ರಾಮನಗರ ಜಿಲ್ಲೆಯ ಹೆಸರನ್ನ ಬೆಂಗಳೂರು ದಕ್ಷಿಣ ಅಂತೇಳಿ ಮರುನಾಮಕರಣ ಮಾಡಬೇಕು ಅಂತೇಳಿ ಈಗಾಗಲೇ ರಾಮನಗರ ಜಿಲ್ಲೆಯ ಕಾಂಗ್ರೆಸ್ನ ನಾಯಕರುಗಳು ಈಗಾಗಲೇ ಸಿಎಂಗೆ ಪತ್ರವನ್ನು ಕೊಟ್ಟಿದ್ದಾರೆ. ಇದು ಈಗಾಗಲೇ ಪರ ಮತ್ತು ವಿರೋಧದ ಚರ್ಚೆಗೆ ಕಾರಣ ಆಗಿದೆ. ಈ ವಿಚಾರವಾಗಿ ಸ್ವತಃ ಮಾತನಾಡಲಿಕ್ಕೆ ಜೆಡಿಎಸ್ನ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಅವರಿದ್ದಾರೆ, ಅವ್ರನ್ನ ಈ ಬಗ್ಗೆ ಮಾತನಾಡ್ಸೋಣ. ಸರ್, ಈಗ ರಾಮನಗರ ಜಿಲ್ಲೆಯನ್ನ ಕುಮಾರಸ್ವಾಮಿ ಅವರು 2007 ಹೊಸದಾಗಿ ಜಿಲ್ಲೆಯನ್ನ ಸ್ಥಾಪನೆ ಮಾಡಿದ್ರು, ಆದರೆ 17 ವರ್ಷಗಳ ಬಳಿಕ ಈಗ ಜಿಲ್ಲೆಯ ಹೆಸರನ್ನ ಬೆಂಗಳೂರು ದಕ್ಷಿಣ ಅಂತ ಮಾಡಲಿಕ್ಕೆ ಹೊರಟಿದ್ದಾರೆ. ನಿಮ್ಮ ಮೊದಲ ಪ್ರತಿಕ್ರಿಯೆ? ಈಗ ಜಿಲ್ಲೆಯ ಹೆಸರನ್ನ ಇವತ್ತು ಬೆಂಗಳೂರು ದಕ್ಷಿಣಕ್ಕೆ ಸೇರಿಸ್ಲಿಕ್ಕೆ ಏನ್ ಹೊರಟಿದ್ದಾರೆ, ಕೇವಲ ಹೆಸರು ಬದಲಾವಣೆ ಆಗದಿದ್ರೆ ಅಭಿವೃದ್ಧಿ ಆಗತ್ತಾ ಅನ್ನೋದು ನನ್ನ ಪ್ರಶ್ನೆ. ಆಯ್ತು, ಈಗ ಬದಲಾವಣೆ ಮಾಡ್ತೀವಿ ಅನ್ನೋದಾದ್ರೆ ಅದರ ಪ್ರೋಸ್ ಅಂಡ್ ಕಾನ್ಸ್ಗಳೇನಿದೆ, ಯಾವ್ಯಾವ ರೀತಿ ಜನಸಾಮಾನ್ಯರು ಮುಂದಿನ ದಿನಗಳಲ್ಲಿ ತಾಲೂಕು ಕಚೇರಿಗಳಿಗೆ ಇವತ್ತು ರೆವಿನ್ಯೂ ಡಾಕ್ಯುಮೆಂಟ್ಸ್ ಇರ್ಬೋದು, ಗೌರ್ಮೆಂಟ್ ಡಾಕ್ಯುಮೆಂಟ್ಸ್ಗಳಿರ್ಬೋದು, ಇವತ್ತು ನೀವು ಗ್ಯಾಸ್ ಬಿಲ್ಗಳ ಅಡ್ರೆಸ್ಗಳನ್ನ ಬದಲಾವಣೆ ಮಾಡ್ತಕ್ಕಂಥದ್ದು ಇರ್ಬೋದು, ಆಧಾರ್ನ ಬದಲಾವಣೆ ಮಾಡ್ತಕ್ಕಂಥದ್ದು ಇರ್ಬೋದು, ಇವೆಲ್ಲ ಪ್ರತಿನಿತ್ಯ 4 ತಾಲೂಕಿನ ಜನತೆ ತಾಲೂಕು ಕಚೇರಿಗಳಿಗೆ ಪ್ರತಿನಿತ್ಯ ಓಡಾಡಿಸ್ತೀರಿ, ತಾಲೂಕು ಕಚೇರಿಗಳಲ್ಲಿ ಹೋಗ್ಲಿ ಏನಾದ್ರು ಸ್ಪಂದಿಸ್ತಾರ? ಭ್ರಷ್ಟಾಚಾರ ಅನ್ನೋದು ಇವತ್ತು ತಾಂಡವ ಆಡ್ತಾ ಇದೆ. ಇವತ್ತು ಕಾಂಗ್ರೆಸ್ ಪಕ್ಷ ಯಾವತ್ತು 15 ತಿಂಗಳಿಂದ ಈ ರಾಜ್ಯದಲ್ಲಿ ಆಡಳಿತ ಶುರು ಮಾಡಿದ್ರು, ಅವತ್ತಿಂದ ಇವತ್ತವರೆಗೂ ಭ್ರಷ್ಟಾಚಾರ ಅನ್ನೋದು ಮೇಲ್ಮಟ್ಟದಿಂದ ಕೆಳಮಟ್ಟದವರೆಗೂ ಹೋಗಿದೆ. ಇವತ್ತು ಅಧಿಕಾರಿಗಳು ಸ್ಪಂದಿಸ್ತಾರ ಹೋಗ್ಲಿ, ತಾಲೂಕು ಕಚೇರಿಗಳಲ್ಲಿ ಪಾಪ ರೈತರುಗಳು ಹೋಗ್ತಾರೆ, ಅವಿದ್ಯಾವಂತರು ಹೋಗ್ತಾರೆ, ಹೆಣ್ಮಕ್ಳುಗಳು ಹೋಗ್ತಾರೆ, ಅಲ್ಲೂ ಅಲಿಸ್ತೀರಿ, 500,000 ಕೊಡಿ ಅಂತೀರಿ, ಕೊಡಿ ಅಂತೀರಿ, 2,000 ಕೊಡಿ ಅಂತೀರಿ. ಇದಕ್ಕೆಲ್ಲ ಹೊಣೆಗಾರಿಕೆ ಇರ್ತಕ್ಕಂಥ ಮುಂದಿನ ದಿನಗಳಲ್ಲಿ. ಆಮೇಲೆ ಇಲ್ಲಿ ನೋಡಿ, ಇದು ಯಾವ ಪ್ರತಿಷ್ಠೆ ಪ್ರಶ್ನೆ ಅಲ್ಲ, ಇದು ಕುಮಾರಸ್ವಾಮಿ ಅವರು ಘೋಷಣೆ ಮಾಡಿದ್ದು ಉದ್ದೇಶವೇ ಬೇರೆ. ಯಾಕೆ ರಾಮನಗರನೇ ಆಯ್ಕೆ ಮಾಡ್ಕೊಂಡ್ರು? ಕಾಂಗ್ರೆಸ್ನ ನಾಯಕರುಗಳು ಹೇಳುವಂತದ್ದು, ಬೆಂಗಳೂರು ಅಂತ ಬಂದ್ರೆ ರಾಮನಗರಕ್ಕೆ ಹೊಸ ಬ್ರ್ಯಾಂಡ್ ಬರ್ತದೆ, ಕೈಗಾರಿಕೋದ್ಯಮ ಆಗಿರ್ಬೋದು, ಇನ್ನಿತರ ಭೂಮಿ ಬೆಲೆ ಹೆಚ್ಚಿಗೆ ಆಗುವಂತದ್ದು, ಈ ನಿಟ್ಟಿನಲ್ಲಿ ಅಭಿವೃದ್ಧಿ ದೃಷ್ಟಿಯಿಂದ ಮಾಡ್ತಾ ಇದೀವಿ, ಇದನ್ನ ಯಾಕೆ ವಿರೋಧ ಮಾಡ್ತಾರೆ ಅನ್ನುವಂತ ಪ್ರಶ್ನೆ. ಬ್ರ್ಯಾಂಡ್ ಬೆಂಗಳೂರು ಹೆಸರಲ್ಲಿ ಯಾವ ರೀತಿ ರಾಜ್ಯ ಸರ್ಕಾರ ಲೂಟಿ ಮಾಡ್ತಾ ಇದಾರೆ, ಗೈಡೆನ್ಸ್ ವ್ಯಾಲ್ಯೂಗಳು ಏನಾಗಿದೆ, ಎಲ್ಲ ಎಲ್ಲೆಲ್ಲಿ ಬೆಲೆ ಏರಿಕೆಗಳು ಏನ್ ಮಾಡಿದ್ದಾರೆ. ಬೆಂಗಳೂರಲ್ಲಿ ಮಳೆ ಬಂದ್ರೆ 3 ನೀರು ನಿಂತ್ಕತ್ತದೆ, ಕಸ ಅಲ್ಲಿಂದ ಅಲ್ಲಿ ಬಿಸಾಕಿರ್ತೀರಿ, ಇವಕ್ಕೆಲ್ಲ ಪ್ರಿಕಾಷನರಿ ಮೆಜರ್ಸ್ ಏನ್ ತಗೊಂಡಿದ್ದೀರಿ? ಸುಮ್ನೆ ಬೆಂಗಳೂರು ಹೆಸರು ಇಟ್ಟ ತಕ್ಷಣ ಇವತ್ತು ರಾಮನಗರ ಜಿಲ್ಲೆ ಹೆಸರು ತೆಗೆದು ಏನೋ ರಾಜಕೀಯ ಲಾಭಕ್ಕೋಸ್ಕರ ಯಾರೋ 4 ಅವ್ರಿಗೆ ಬೇಕಾದಂತ ಲ್ಯಾಂಡ್ ಗ್ರ್ಯಾಬರ್ಸ್ ಗಳಿಗೆ ರಿಯಲ್ ಎಸ್ಟೇಟ್ ದಂಧೆಕೋರರಿಗೆ ಅನುಕೂಲ ಮಾಡ್ಕೊಡೋದಕ್ಕೆ ಇವತ್ತು ಈ ಕಾರ್ಯಕ್ರಮ ಅಷ್ಟೇ ಬಿಟ್ರೆ ಬೇರೆ ಇದರಿಂದ ಜಿಲ್ಲೆ ಜನತೆಗೆ ಏನು ಅನುಕೂಲ ಆಗಲ್ಲ ಅನ್ನೋದು ಜಿಲ್ಲೆ ಜನತೆ ಮಾತಾಡ್ತಾ ಇದಾರೆ ಇವತ್ತು. ಸರ್, ರಾಮನಗರ ಬ್ರ್ಯಾಂಡ್ ಮಾಡ್ಲಿಕ್ಕೆ ಯಾವ ರೀತಿಯಾದಂತ ಯೋಜನೆಗಳನ್ನ ರೂಪಿಸಿದ್ರೆ ರಾಮನಗರ ಬ್ರ್ಯಾಂಡ್ ಆಗ್ತದೆ ಸರ್? ಯಾಕೆಂದ್ರೆ ಈಗ ಬೆಂಗಳೂರು ಪಕ್ಕದಲ್ಲಿದ್ರು ಕೂಡ ರಾಮನಗರ ಅಭಿವೃದ್ಧಿ ಆಗಿಲ್ಲ ಅನ್ನುವಂತ ಆರೋಪಗಳು ಕಾಂಗ್ರೆಸ್ನವರು, ಈ ನಿಟ್ಟಿನಲ್ಲಿ ರಾಮನಗರವನ್ನ ಬ್ರ್ಯಾಂಡ್ ಮಾಡ್ಲಿಕ್ಕೆ ಏನ್ ಮಾಡ್ಬೇಕು ನೋಡಿ? 1 1983 ಮೊದಲನೇ ಬಾರಿ ದೇವೇಗೌಡರು ಸಾಹೇಬರು ಈ ಜಿಲ್ಲೆ ಕಾಲಿಡ್ತಾರೆ, ಉಪಚುನಾವಣೆ ನಡೆಯುತ್ತೆ, ರಾಮಕೃಷ್ಣಗಡೆಯವರ ಉಪಚುನಾವಣೆಯನ್ನ ದೇವೇಗೌಡರು ಸಾಹೇಬರು ನಡೆಸ್ತಾರೆ. ಅವತ್ತು ಕನಕಪುರ ಯಾವ ರೀತಿ ಇತ್ತು, ರಸ್ತೆಗಳಿತ್ತ, ಸರ್ಕಾರಿ ಕಟ್ಟಡಗಳಿತ್ತ, ಸೇತುವೆಗಳಾಗಿದ್ವಾ, ಕುಡಿಯಕ್ ನೀರಿತ್ತ, ಎಷ್ಟು ಸಮಸ್ಯೆಗಳಿತ್ತು. ತದನಂತರ ಕುಮಾರಸ್ವಾಮಿ ಅವರು ಬಂದು ಜಿಲ್ಲೆ ಕೇಂದ್ರ ಘೋಷಣೆ ಮಾಡಿದ ಮೇಲೆ ಇವತ್ತು ಪ್ರತಿನಿತ್ಯ ಜನ ಇವತ್ತು ಜಿಲ್ಲೆ ಯಾವುದೇ ಸಮಸ್ಯೆಗಳು ವಿಚಾರವಾಗಿ ಬೆಂಗಳೂರಿಗೆ ಕಲಿಬೇಕಾಗಿತ್ತು. ಜಿಲ್ಲಾ ಕಚೇರಿ ನಿಮ್ಮ ಮನೆ ಬಾಗಿಲು ತಗೊಂಡ್ಬಂದು ಕೊಟ್ಟರು, ಅಧಿಕಾರನ ಕಂದಾಯ ಭವನ ಸ್ಥಾಪನೆ ಮಾಡಿದ್ರು, ಮಿನಿ ವಿಧಾನಸೌಧ ಕಟ್ಟಿದ್ದಾರೆ, ಜಿಲ್ಲಾಸ್ಪತ್ರೆ ನಿರ್ಮಾಣ ಮಾಡಿದ್ದಾರೆ, ಕುಮಾರಣ್ಣನ ಕನಸಿನ ಯೋಜನೆ, ರಸ್ತೆಗಳಾಗಿದೆ, ಸೇತುವೆಗಳಾಗಿದೆ. ಇವತ್ತು ನನ್ನ ಪ್ರಶ್ನೆ ಕೇಳೋದು, ಆಯ್ತು ಇವತ್ತು ಕಳೆದ ನನ್ನ ಚುನಾವಣೆ ಸಂದರ್ಭದಲ್ಲಿ ಪಾಪ ರಾಜ್ಯದ ಉಪಮುಖ್ಯಮಂತ್ರಿಗಳನ್ನ ಕರ್ಕಬಂದ್ರು, ಕೂಪನ್ ಶಾಸಕರು ಕರ್ಕಬಂದು ನಾನು ಜಿಲ್ಲೆ ಮಗ ಅಂತ ಆರೋಳ್ಳಿ ಭಾಷಣ ಮಾಡಿಸಿದ್ರು. ನನಗೆ ವಾತಾವರಣ ಪೂರಕವಾಗಿದೆ, ನಮ್ಮ ತಾಲೂಕಿನ ಜನತೆ ಈ ಇವ್ರನ್ನ ನೋಡಿ ಓಟ್ ಹಾಕ ಅಂತದ್ದಲ್ಲ, ನನ್ನ ನೋಡಿ ಓಟ್ ಹಾಕಿ ನಾನು ಈ ರಾಜ್ಯದ ಮುಖ್ಯಮಂತ್ರಿ ಆಗ್ಬಿಡ್ತೀನಿ, ದೊಡ್ಡ ಮಟ್ಟದಲ್ಲಿ ಪರಿವರ್ತನೆ ತಗೋಬರ್ತೀನಿ, ಬದಲಾವಣೆ ತಗೋಬರ್ತೀನಿ ಅಂತ ಅಂದ್ರು ಉಪಮುಖ್ಯಮಂತ್ರಿಗಳು. 15 ಕೂಪನ್ ಶಾಸಕರಿಗೆ ಪ್ರಶ್ನೆ ಮಾಡ್ರಿ, ಶಾಸಕರಿಗೆ ಹಿಂದಿದ್ದಂತ ಶಾಸಕರು ಅನಿತಾ ಕುಮಾರಸ್ವಾಮಿ ಅವರ ಅನುದಾನನ ಇಟ್ಕೊಂಡು ಈಗಲೂ ತ್ಯಾಪೆ ಹಚ್ಕೊಂಡು ಈಗಲೂ ರಿಬನ್ ಕಟಿಂಗ್ ಮಾಡ್ಕೊಂಡು ಓಡಾಡ್ತಾವ್ರಲ್ಲ, ಹೊಸದಾಗ ಏನ್ ತಗೊಂಬಂದಿದ್ದಾರೆ 15 ಒಂದ್ ರಸ್ತೆ ಮಾಡಿಸಿದಾರ, ಒಂದ್ ಸರ್ಕಾರಿ ಕಟ್ಟಡ ಕಟ್ಟಿದಾರ? ಬೇಡರಿ, ಒಂದ್ ಗುಂಡಿ ಮುಚ್ಚವ್ರೇನ್ರಿ, ಉತ್ತರ ಕೊಡಕ್ ಹೇಳ್ರಿ. ಸರ್, ಈಗ ಕೊನೆ ಪ್ರಶ್ನೆ ಸರ್,
ಈಗ ಈ ವಿಚಾರವಾಗಿ ನಿಮ್ಮ ಮುಂದಿನ ಹೋರಾಟಗಳು ಹೇಗಿರ್ತವೆ ಸರ್? ಮುಂದಿನ ಹೋರಾಟಗಳು ಹೇಗಿರ್ತವೆ ಸರ್? ಅಲ್ಲ, ಮುಂದಿನ ಹೋರಾಟ ಅಂದ್ರೆ ಇವತ್ತು ನಾವು ಹೋರಾಟ ಮಾಡ್ತಕ್ಕಂಥದ್ದು ಜಿಲ್ಲೆಯ ಜನತೆಯ ಭಾವನೆಗಳನ್ನ ಇವತ್ತು ಕ್ರೋಢೀಕರಿಸಿ ಜಿಲ್ಲೆಯ ಜನತೆಗೆ ಆಗ್ತಾ ಇರ್ತಕ್ಕಂತ ಒಂದು ಅನ್ಯಾಯ ಏನಿದೆ ಅದೇನೋ ಇತ್ತೀಚಿನ ದಿನಗಳಲ್ಲಿ ಮೊನ್ನೆ ಒಂದ್ ಎರಡು ದಿನದಿಂದ ಹೋಗಿ ಪಾಪ ಇಲ್ಲಿ ನಮ್ ಜಿಲ್ಲಾ ಕಾಂಗ್ರೆಸ್ ನಾಯಕರುಗಳು ಉಪ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಮುಖ್ಯಮಂತ್ರಿಗಳಿಗೆ ಇವತ್ತೇನು ದಕ್ಷಿಣಕ್ಕೆ ಸೇರಿಸಬೇಕು ಅಂತ ಪಾಪ ಹೇಳಿ ಬಂದಿದಾರಲ್ಲ, ಇದ್ರ ವಿರುದ್ಧವಾಗಿ ಇವತ್ತು ನಮ್ ನೋಡಿ ನಮ್ಗೇನ್ ತಕರಾರಿಲ್ಲ. ಜಿಲ್ಲೆ ಅಭಿವೃದ್ಧಿ ಆಗುತ್ತೆ ಅನ್ನೋದಾದ್ರೆ ಫಸ್ಟ್ ಸಹಿ ಹಾಕ್ತಕ್ಕಂಥದ್ದು ಮಾನ್ಯ ಕುಮಾರಸ್ವಾಮಿ ಅವರು, ದೇವೇಗೌಡರು ಸಾಹೇಬರು. ಆದ್ರೆ ಇದರಿಂದ ಯಾವ ರೀತಿ ಅನಾನುಕೂಲಗಳಾಗುತ್ತೆ ಅಂತ ನಿಮ್ ತಾನೇ ಬಿಡಿಸಿ ಹೇಳಿದೀನಿ ನಿಮ್ಗೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಒಂದು ಶಾಂತಿಯುತವಾದಂತ ಒಂದು ಪ್ರತಿಭಟನೆ ಮಾಡಿ ಇವತ್ತು ಈ ಜಿಲ್ಲೆಯ ಒಂದು ಅಸ್ಮಿತೆಯನ್ನ ಇತಿಹಾಸವನ್ನ ಕಾಪಾಡ್ತಕ್ಕಂತ ಒಂದು, ಇವತ್ತು ನಾನೊಬ್ಬ ಮತದಾರ ಈ ಜಿಲ್ಲೆಗೆ, ರಾಮನಗರ ಕದರದಾದಂತ ಇತಿಹಾಸ ಇದೆ. ಕೆಂಗಲ್ ಹನುಮಂತಯ್ಯನವರು ನಮ್ಮ ವಿಧಾನಸೌಧ ನಿರ್ಮಾತೃ ಆಡಳಿತ ಮಾಡಿರ್ತಕ್ಕಂಥದ್ದು ರಾಮನಗರದಲ್ಲಿ, ಮೊದಲನೇ ಮುಖ್ಯಮಂತ್ರಿ ನಮ್ಮ ರಾಜ್ಯಕ್ಕೆ. ಈ ರೀತಿ ಇತಿಹಾಸಗಳಿದೆ. ಬಾಲಗಂಗಾಧರನಾಥ ಶ್ರೀಗಳು, ಪರಮ ಪೂಜ್ಯ ಬಾಲಗಂಗಾಧರನಾಥ ಶ್ರೀಗಳು ಜನಿಸಿದಂತ ಪುಣ್ಯ ಸ್ಥಳ ಇದು, ಪುಣ್ಯ ಭೂಮಿ ಇದು ಬಾಣಂದೂರಲ್ಲಿ ಬಿಡದಿಯಲ್ಲಿ. ಬನ್ನಿ ಮಾತಾಡ್ತೀನಿ. ಥ್ಯಾಂಕ್ ಯು. ಇದಿಷ್ಟು ನಿಖಿಲ್ ಕುಮಾರಸ್ವಾಮಿ ಅವರ ಮಾತು. ಎಟಿ ವೆಂಕಟೇಶ್, ಪ್ರಭು ನ್ಯೂಸ್ 18, ರಾಮನಗರ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.